ಕಲಬುರ್ಗಿ, ಬೀದರ್ ಮತ್ತು ಯಾದಗಿರಿ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಸೊಸೈಟೀಸ್ ಯೂನಿಯನ್ ಲಿಮಿಟೆಡ್ ಅಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆ ವಿವರವನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ನೀವು ಈ ನಮ್ಮ ಚಾನಲ್ಗೆ ಮೊದಲನೇದಾಗಿ ವಿಸಿಟ್ ಕೊಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿಬಿಟ್ಟು ನಾವು ಹಾಕುವಂತ ಎಲ್ಲ ಹೊಸ ವಿಡಿಯೋಗಳನ್ನ ಆದಷ್ಟು ಬೇಗ ಪಡೆಯಿರಿ. ಇಲ್ಲಿ ಇರ್ತಕ್ಕಂತಹ ರಿಕ್ರೂಟ್ಮೆಂಟ್ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವಂಥ ದಿನಾಂಕ ಬಂದುಬಿಟ್ಟು 6/12/2019. ಈ ಅರ್ಜಿಯನ್ನು ನೀವು ಹಾಕಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 6/1/2020. ಒಂದು ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಆದರೆ ಇದು ನೆನಪಿರಲಿ, 5:30 ಒಳಗಡೆ ನೀವು ಪೇಮೆಂಟು ಕೂಡ ಸಲ್ಲಿಸಬೇಕಾಗತ್ತೆ. ಫ್ರೆಂಡ್ಸ್, ಈ ಹುದ್ದೆಗಳ ನೇಮಕಾತಿಗೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ, ಆಫ್ಲೈನ್ ಅಲ್ಲ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಟೋಟಲ್ ಹುದ್ದೆಗಳು ಬಂದು 37. ಈ ಹುದ್ದೆಗಳು ಯಾವ ರೀತಿಯಾಗಿ ವಿಂಗಡೆಯಾಗಿದೆ, ಆಮೇಲೆ ಅದಕ್ಕೆಲ್ಲ ಯಾವ್ಯಾವ ನಮಗೆ ಡೀಟೇಲ್ಸ್ ಬೇಕು ಅನ್ನೋದನ್ನು ನಾವಿಲ್ಲಿ ತಿಳಿಸ್ಕೊಡ್ತೇವೆ, ನೋಡ್ತಾ ಇರಿ. ಹುದ್ದೆ ಬಂದುಬಿಟ್ಟು ಸಹಾಯಕ ವ್ಯವಸ್ಥಾಪಕರು ಅಂತ. ಇನ್ನು ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳು 7 ಇದ್ದಾವೆ. ಇದರಲ್ಲಿ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇತರೆಯಲ್ಲಿ 5 ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1 ಇದೆ. ಇನ್ನು ರಾಜ್ಯ ಮಟ್ಟದ ಉಳಿದ ವೃಂದದ ಹುದ್ದೆಗಳು, ಸಹಾಯಕ ವ್ಯವಸ್ಥಾಪಕರು ಏನಿದೆ ಅಲ್ಲ, ಸೊ ಅದು ಒಟ್ಟು 1 ಇದೆ, ಅದು ಇತರೆಯಲ್ಲಿದೆ. ಇನ್ನು ತಾಂತ್ರಿಕ ಅಧಿಕಾರಿ, ಇಲ್ಲಿ ಕೂಡ ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳು 2 ಇದ್ದಾವೆ. 1 ಇತರೆಯಲ್ಲಿ, 1 ಮಹಿಳಾ ಅಭ್ಯರ್ಥಿ. ಇನ್ನು ರಾಜ್ಯ ಮಟ್ಟದ ಉಳಿದ ವೃಂದದ ಹುದ್ದೆಗಳು 1 ಇದೆ, ಅದು ಇತರೆಯಲ್ಲಿದೆ. ಇನ್ನು ತಾಂತ್ರಿಕ ಅಧಿಕಾರಿ, ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕ ಹುದ್ದೆ 1 ಇದೆ, ಅದು ಇತರೆಯಲ್ಲಿ ನೀಡಲಾಗಿದೆ. ಇನ್ನು ಮಾರುಕಟ್ಟೆ ಅಧಿಕಾರಿ, ಇದು ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳು 2 ಇದ್ದಾವೆ. 1 ಇತರೆಯಲ್ಲಿ ನೀಡಲಾಗಿದೆ, 1 ಗ್ರಾಮೀಣ ಅಭ್ಯರ್ಥಿಯಲ್ಲಿ ನೀಡಲಾಗಿದೆ. ಉಗ್ರಾಣ ಅಧಿಕಾರಿ, ಹೈದರಾಬಾದ್ ಕರ್ನಾಟಕದ ವೃಂದದ ಹುದ್ದೆಗಳು 1 ಇದೆ, ಅದು ಇತರೆಯಲ್ಲಿದೆ. ಇನ್ನು ಹಿರಿಯ ಕೆಮಿಸ್ಟ್, ಇದು ಕೂಡ ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆ, 3 ಇದ್ದಾವೆ, 2 ಇತರೆಯಲ್ಲಿ, 1 ಮಹಿಳಾ ಅಭ್ಯರ್ಥಿ. ಇನ್ನು ಮಾರುಕಟ್ಟೆ ಅಧೀಕ್ಷಕರು, ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆ 1 ಇದೆ, ಅದು ಇತರೆಯಲ್ಲಿದೆ. ಇನ್ನು ಅಧೀಕ್ಷಕರು ಪ್ರೊಟೆಕ್ಷನ್ ಅಲ್ಲಿ 1 ಹುದ್ದೆ ಇದೆ, ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಯಲ್ಲಿ 1 ಇದೆ, ಅದು ಇತರೆಯಲ್ಲಿ. ಇನ್ನು ವಿಸ್ತರಣಾಧಿಕಾರಿ ದರ್ಜೆ 3, ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆ ಬಂದುಬಿಟ್ಟು 5 ಇದ್ದಾವೆ, 1 ಇತರೆಯಲ್ಲಿ, 2 ಮಹಿಳಾ ಅಭ್ಯರ್ಥಿ, 1 ಗ್ರಾಮೀಣ ಅಭ್ಯರ್ಥಿ, ಮತ್ತು 1 ಅಂಗವಿಕಲರಲ್ಲಿ ನೀಡಲಾಗಿದೆ. ಇನ್ನು ವಿಸ್ತರಣಾಧಿಕಾರಿ ದರ್ಜೆ 3, ರಾಜ್ಯ ಮಟ್ಟದಲ್ಲಿ ಉಳಿದಿರುವಂಥ ವೃಂದದ ಹುದ್ದೆಗಳಲ್ಲಿ ಬಂದುಬಿಟ್ಟು 2 ಇದ್ದಾವೆ. ಈ 2 ಹುದ್ದೆಗಳು ಈ ರೀತಿಯಾಗಿವೆ, 2 ಹುದ್ದೆಗಳು ಅವೆಲ್ಲ ಇತರೆಯಲ್ಲಿ ನೀಡಲಾಗಿದೆ. ಕೆಮಿಸ್ಟ್ ದರ್ಜೆ 1, ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳು ಬಂದುಬಿಟ್ಟು 2, ಇತರೆಯಲ್ಲಿ 2 ಹುದ್ದೆಗಳು. ಕಿರಿಯ ತಾಂತ್ರಿಕರು, ಸೊ ಒಟ್ಟು ಹುದ್ದೆ ಬಂದುಬಿಟ್ಟು 1 ಇದೆ, ಅದು ಅಂಗವಿಕಲದ ಹುದ್ದೆಯಲ್ಲಿದೆ, ಅದು ಇಲ್ಲಿ ಸಾಮಾನ್ಯ. ಇನ್ನು ಏನು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 3 ಇದ್ದಾವೆ, 3ರಲ್ಲಿ 2 ಇತರೆಯಲ್ಲಿ, 1 ಮಹಿಳಾ ಅಭ್ಯರ್ಥಿ. ಇನ್ನು ITI ಎಲೆಕ್ಟ್ರಿಕಲಲ್ಲಿ 2 ಹುದ್ದೆಗಳು, 1 ಇತರೆಯಲ್ಲಿ, 1 ಗ್ರಾಮೀಣ ಅಭ್ಯರ್ಥಿ. ಇನ್ನು ಕಿರಿಯ ತಾಂತ್ರಿಕರು, ರಾಜ್ಯ ಮಟ್ಟದಲ್ಲಿ ಉಳಿದಂತಹ ವೃಂದದ ಹುದ್ದೆಗಳು ಬಂದುಬಿಟ್ಟು ITI ಫಿಟರಲ್ಲಿ 1 ಖಾಲಿ ಇದೆ, ಅದು ಇತರೆಯಲ್ಲಿದೆ. ಇನ್ನು ಈ ಅಪ್ಲಿಕೇಶನ್ನ ನೀವು recruitapp.in/GUMUL2019 ಈ ವೆಬ್ಸೈಟ್ಗೆ ಹೋಗಿಬಿಟ್ಟು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಸಹಾಯಕ ವ್ಯವಸ್ಥಾಪಕರ ಹುದ್ದೆಗೆ ವಿದ್ಯಾರ್ಥಿ ಬಂದುಬಿಟ್ಟು BVSCಯಲ್ಲಿ ಪದವಿಯನ್ನು ಪಡೆದುಕೊಂಡಿರಬೇಕು. ಇದ್ರ ಜೊತೆ ನೀವು ಕಂಪ್ಯೂಟರ್ ಆಫೀಸ್ ಅಂದರೆ MS ವರ್ಡ್, ಎಕ್ಸೆಲ್ಲು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಏನಿದೆ ಅಲ್ಲ, ಅದು ನಿರ್ವಹಣೆ ಮಾಡಲಿಕ್ಕೆ ನಿಮ್ಮಲ್ಲಿ ಜ್ಞಾನವನ್ನು ಹೊಂದಿರಬೇಕು. ಇನ್ನು ಸಹಾಯಕ ವ್ಯವಸ್ಥಾಪಕರು, ಇವರಿಗೂ ಕೂಡ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ BSC ಕೃಷಿಯಲ್ಲಿ ಮಾಡಿರಬೇಕು. ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ತಾಂತ್ರಿಕ ಅಧಿಕಾರಿ ಇವರಿಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ BTech ಜೊತೆಗೆ
ಇತರೆ ಹಾಲು ಒಕ್ಕೂಟದಲ್ಲಿ ಕನಿಷ್ಠ 2 ವರ್ಷನಾದರೂ ಸೇವೆ ನೀವು ಪಡ್ಕೊಂಡಿರಬೇಕು. ಆಮೇಲೆ ನೀವು ಕಂಪ್ಯೂಟರ್ನ ಆಪ್ರೇಟ್ ಮಾಡಲಿಕ್ಕೆ ಬರ್ತಿರಬೇಕು. ನ ತಾಂತ್ರಿಕ ಅಧಿಕಾರಿ ಇಂಜಿನಿಯರಿಂಗಲ್ಲಿ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಪದವಿಯೊಂದಿಗೆ ಕಂಪ್ಲೀಟ್ ಮಾಡಿರಬೇಕು ಮತ್ತು ಕನಿಷ್ಠ 2 ವರ್ಷಗಳ ಸೇವಾ ಅನುಭವ ನಿಮ್ಮಲ್ಲಿ ಇರಬೇಕು. ಕಂಪ್ಯೂಟರ್ ಆಫೀಸ್ ಪ್ಯಾಕೇಜನ್ನು ನಿರ್ವಹಣೆ ಮಾಡಲಿಕ್ಕೆ ಬರ್ತಿರಬೇಕು. ಇನ್ನು ತಾಂತ್ರಿಕ ಅಧಿಕಾರಿಯವರಿಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಬಿಟೆಕ್ BSc ಪದವಿ ಪಡೆದುಕೊಂಡಿರಬೇಕು, ಜೊತೆಗೆ ಕಂಪ್ಯೂಟರ್ನ ಆಪ್ರೇಟ್ ಮಾಡುವಂಥ ಜ್ಞಾನವನ್ನು. ಇನ್ನು ಮಾರುಕಟ್ಟೆ ಅಧಿಕಾರಿಗಳಿಗೂ ಕೂಡ ಅಂಗೀಕೃತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ಅಂದರೆ ಫಸ್ಟ್ ಕ್ಲಾಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. BA, BCOM, BSc, BBM ಪದವಿಯೊಂದಿಗೆ ನೀವು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರಬೇಕು. ಅದರ ಜೊತೆಗೆ ನೀವು ಕನಿಷ್ಠ 1 ವರ್ಷನಾದರೂ ನೀವು ಸೇವಾ ಅನುಭವವನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಆಫೀಸ್ ಏನು ಪ್ಯಾಕೇಜ್ನಲ್ಲಿ ನಿರ್ವಹಣಾ ಜ್ಞಾನವನ್ನು ಹೊಂದಿರಬೇಕು. ಇನ್ನು ಉಗ್ರಣ ಅಧಿಕಾರಿಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ದರ್ಜೆಯಲ್ಲಿ ನೀವು BCOM, BBM ಪದವಿಯೊಂದಿಗೆ 1 ವರ್ಷದ ಒಂದು PGDMM ಅಥವಾ MBA ಮಾಡಿಕೊಂಡಿರಬೇಕು. ಆಮೇಲೆ ಕನಿಷ್ಠ 2 ವರ್ಷಗಳ ಸೇವಾ ಅನುಭವ ಮತ್ತು ಕಂಪ್ಯೂಟರ್ ಆಫೀಸ್ ನಿರ್ವಹಣಾ ಜ್ಞಾನವನ್ನು ಹೊಂದಿರಬೇಕು. ಹಿರಿಯ ಕೆಮಿಸ್ಟ್ ಇವರಿಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಲ್ಲಿ ಫಸ್ಟ್ ಕ್ಲಾಸಲ್ಲಿ ನೀವು BSc ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿಯಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಅದರ ಜೊತೆಗೆ ನೀವು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು, ಅದು 2 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ನಿರ್ವಹಣಾ ಜ್ಞಾನವನ್ನು ಹೊಂದಿರಬೇಕು. ಮಾರುಕಟ್ಟೆ ಅಧೀಕ್ಷಕರು ಹುದ್ದೆಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಸೆಕೆಂಡ್ ಕ್ಲಾಸಲ್ಲಿ BCOM, BBM ಪದವಿಯೊಂದಿಗೆ ನೀವು ಆಹಾರ ಉದ್ದಿಮೆಯಲ್ಲಿ 1 ವರ್ಷ ಸೇವೆ ಅನುಭವವನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಆಪ್ರೇಟ್ ಮಾಡಲಿಕ್ಕೆ ಬರ್ತಿರಬೇಕು. ಇನ್ನು ಅಧೀಕ್ಷಕರು ಇವರಿಗೂ ಕೂಡ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ BA, BCOM, BSc ಪದವಿಯೊಂದಿಗೆ ಡಿಪ್ಲೊಮಾ ಇನ್ ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸ್ ಜೊತೆಗೆ ಕನಿಷ್ಠ 2 ವರ್ಷಗಳ ಸೇವಾ ಅನುಭವ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕು. ಇನ್ನು ವಿಸ್ತರಣಾಧಿಕಾರಿ ದರ್ಜೆ 3 ಇವರಿಗೂ ಕೂಡ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪ್ರಥಮ ದರ್ಜೆಯಲ್ಲಿ BA, BCOM, BSc ಕಂಪ್ಲೀಟ್ ಮಾಡಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಇನ್ನು ಕೆಮಿಸ್ಟ್ ದರ್ಜೆ 1 ಇವರಿಗೂ ಕೂಡ ಅಂಗೀಕೃತ ವಿಶ್ವವಿದ್ಯಾನಿಲಯದಲ್ಲಿ ದ್ವಿತೀಯ ದರ್ಜೆಯಲ್ಲಿ BSc ಪಾಸ್ ಆಗಿರಬೇಕು. ಇಲ್ಲಿ ಸ್ಪೆಷಲೈಸೇಷನ್ ಕೇಳಿದ್ದಾರೆ, ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿಯಲ್ಲಿ ನೀವು ಏನು BSc ಅನ್ನು ಮಾಡಿರಬೇಕು. ಅದರ ಜೊತೆಗೆ ನೀವು ಪ್ರಯೋಗಾಲಯದಲ್ಲಿ ಕೆಲಸ ಮಾಡಿದ ವಿವರವಾದ ಒಂದು 2 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು. ಇನ್ನು ಕಿರಿಯ ತಾಂತ್ರಿಕರು ಇವರಿಗೆ ಕನಿಷ್ಠ SSLC ಕಂಪ್ಲೀಟ್ ಮಾಡಿರಬೇಕು ಅಥವಾ ITI ಕಂಪ್ಲೀಟ್ ಮಾಡಿರಬೇಕು. ಇದನ್ನೆಲ್ಲ ನೀವು ಮಾಡಿರಬೇಕು. ಅದರ ಜೊತೆಗೆ ಸೇವಾ ಅನುಭವ ಕೂಡ ನೀವು ಹೊಂದಿರಬೇಕು. ಅರ್ಜಿಯ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 800 ರೂಪಾಯಿ ಇದೆ. ಇದು ಬ್ಯಾಂಕ್ ವೆಚ್ಚವನ್ನು ಪ್ರತ್ಯೇಕವಾಗಿ ನೀವು ಕಟ್ಟಬೇಕಾಗುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗದಲ್ಲಿ ಬರ್ತಾ ಇದ್ದರೆ ಅವ್ರಿಗೆ 400 ರೂಪಾಯಿ ಇದೆ, ಬ್ಯಾಂಕ್ ವೆಚ್ಚವನ್ನು ಸಪ್ರೇಟಾಗಿ ಭರ್ತಿಸಬೇಕಾಗುತ್ತೆ, ಅಂದರೆ ಪ್ರತ್ಯೇಕವಾಗಿ ನೀವು ಕೊಡಬೇಕು. ಇನ್ನು ವಯೋಮಿತಿ ಈ ರೀತಿಯಾಗಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ ಬಂದುಬಿಟ್ಟು 18 ವರ್ಷ, ಗರಿಷ್ಠ ಬಂದುಬಿಟ್ಟು 40 ವರ್ಷ. ಇನ್ನು ಪ್ರವರ್ಗ 2A, 2B, 3A, 3B ಬರ್ತಕ್ಕಂತಹ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ ಬಂದುಬಿಟ್ಟು 18 ವರ್ಷ, ಗರಿಷ್ಠ ವಯೋಮಿತಿ ಬಂದುಬಿಟ್ಟು 38 ವರ್ಷ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ ಬಂದುಬಿಟ್ಟು 18 ವರ್ಷ, ಗರಿಷ್ಠ ವಯೋಮಿತಿ ಬಂದುಬಿಟ್ಟು 35 ವರ್ಷ. ಇನ್ನು ಗರಿಷ್ಠ ವಯೋಮಿತಿಯಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ಮಾಡಲಾಗಿದೆ, ಅದು ಅಂಗವಿಕಲ ಹೊಂದಿದಂಥ ಅಭ್ಯರ್ಥಿಗಳಿಗೆ 10 ವರ್ಷ, ವಿಧವೆ ಮಹಿಳಾ ಅಭ್ಯರ್ಥಿಗೆ 10 ವರ್ಷ ನೀಡಲಾಗಿದೆ. ಇನ್ನು ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ ನಂತರ ಇವರು ನಿಮಗೆ ರಿಟರ್ನ್ ಎಕ್ಸಾಮ್ಗೆ ನೋಟಿಫಿಕೇಶನನ್ನು ಮಾಡ್ತಾರೆ. ರಿಟರ್ನ್ ಎಕ್ಸಾಮ್ದು ಸಿಲೆಬಸ್ಸು ಈ ರೀತಿಯಾಗಿದೆ: ಕನ್ನಡ ಭಾಷೆಗೆ 50 ಅಂಕ, ಆಂಗ್ಲ ಭಾಷೆಗೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, ಸಹಕಾರಿ ಕಾನೂನು ಮತ್ತು ಕಂಪ್ಯೂಟರ್ ವಿಷಯಕ್ಕೆ 50 ಅಂಕ, ಭಾರತೀಯ ಸಂವಿಧಾನಕ್ಕೆ 25 ಅಂಕ, ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತಾದಂಥ ಪ್ರಶ್ನೆಗಳಿಗೆ 25 ಅಂಕ, ಒಟ್ಟು 200 ಅಂಕಗಳು ಏನು ಪ್ರಶ್ನೆ ಪತ್ರಿಕೆ ನಿಮಗೆ ನೀಡಲಾಗುತ್ತೆ. ಅದನ್ನು ನೀವು ಏನು ಆಂಗ್ಲ ಭಾಷೆಯನ್ನು ಹೊರತುಪಡಿಸಿ ನಿಮ್ಗೆ ಯಾವುದೇ ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ, ನಿಮ್ಮನ್ನು ಕನ್ನಡದಲ್ಲಿ ಮಾತ್ರ ಇರ್ತದೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ಈ ರಿಕ್ರೂಟ್ಮೆಂಟ್ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನ್. ಈ ವಿಡಿಯೋನ ಒಂದು ಬಾರಿ ಬಿಟ್ಟು ಎರಡು ಬಾರಿ ಸರಿಯಾಗಿ ನೋಡಿಬಿಟ್ಟು ಅಪ್ಲಿಕೇಶನನ್ನು ಹಾಕಿ, ಆಮೇಲೆ ಇದು ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಅಪ್ಲಿಕೇಬಲ್ ಇದ್ದರೆ ಅವ್ರಿಗೂ ಕೂಡ ಪ್ಲೀಸ್ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.